ಸರೋಜ, ಮದುವೆಗೆ ಹೆಚ್ಚು ಸಮಯ ಉಳಿದಿಲ್ಲ. ಏನೇನು ಕೆಲಸ ಆಗಬೇಕು ಒಂದು ಲಿಸ್ಟ್ ಮಾಡಿಬಿಡು. ಮೊದಲು ಗೆಸ್ಟ್ ಲಿಸ್ಟ್ ರೆಡಿ ಮಾಡು, ಓಕೆನಾ? ಹಾಂ ರೀ, ಇವತ್ತು ಸಂಜೆನೆ ಮಾಡಿಬಿಡ್ತೀನಿ. ಶಾಪಿಂಗ್ ಜವಾಬ್ದಾರಿ ಎಲ್ಲ ನಿಂದು ಅಮೃತಂದು. ಆಮೇಲೆ ಈ ಮದುವೆ, ಅಡುಗೆ ಹೋದು ಇದನ್ನೆಲ್ಲ ನಾನು ಚಿಕ್ಕಪ್ಪ ನೋಡ್ಕೋತೀನಿ. ಏನು ಚಿಕ್ಕಪ್ಪ? ಆಯ್ತಪ್ಪ. ರೀ, ನಮ್ಮ ಡಿಸೈನರು ಒಂದಿಷ್ಟು ಇನ್ವಿಟೇಷನ್ ಕಾರ್ಡ್ ಸ್ಯಾಂಪಲ್ಸ್ನ ಕೊಟ್ಟು ಕಳಿಸಿದ್ದಾರೆ ನೋಡಿ. ಎಲ್ಲರೂ ಒಂದೊಂದು ಸೆಲೆಕ್ಟ್ ಮಾಡೋಣ, ಅದರಲ್ಲಿ ಯಾವ್ದು ಓಕೆ ಅನ್ಸುತ್ತೆ ಅದು ಫೈನಲ್ ಮಾಡೋಣ. ಹಾಂ, ಗುಡ್ ಐಡಿಯಾ. ಚಿಕ್ಕಪ್ಪ ನೀವು ತೊಗೊಳ್ಳಿ. ಇದು ತುಂಬ ಚೆನ್ನಾಗಿದೆ ಅಲ್ವಾ? ಅಮೃತ, ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ಬಾ, ನೀನು ಕಾರ್ಡ್ ಸೆಲೆಕ್ಟ್ ಮಾಡು. ಇಲ್ಲ ಅಪ್ಪ, ನೀವೇ ಆರಿಸಿ. ನೀವು ಯಾವ್ದನ್ನ ಆರಿಸಿದ್ರು ಅದು ಚೆನ್ನಾಗೇ ಇರುತ್ತೆ. ನಿಮ್ಮ ಆಯ್ಕೆನೇ ನನ್ನ ಆಯ್ಕೆ. ಆಹಾ, ಈ ನಾಟಕಕ್ಕೇನು ಕಮ್ಮಿ ಇಲ್ಲ. ತಡಿ ಮಾಡ್ತೀನಿ ಇವಳಿಗೆ. ಅಮೃತ, ಮದುವೆಗೆ ನಿಮ್ಮ ಕಡೆಯವ್ರನ್ನೆಲ್ಲ ಕರೆದು ಬಿಡಮ್ಮ, ಯಾರೂ ಮಿಸ್ ಆಗಬಾರ್ದು. ಏನು ನನಗೆ ನನ್ನವರು ಅಂತ ಯಾರೂ ಇಲ್ಲ. ಅಲ್ಲಮ್ಮ, ನೀನು ಆಗಾಗ ಚಿಕ್ಕಮ್ಮ ಅವರು ಇವರು ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ಹೇಳಿದೆ. ಮಾವ, ಯಾವಾಗಲೂ ಏನೇನೋ ಮಾತಾಡಿ ಯಾಕೆ ಅಮೃತ ಮನಸ್ಸಿಗೆ ನೋವು ಮಾಡ್ತೀರಾ? ಹಾಗಲ್ಲಮ್ಮ ಅದು. ಚಿಕ್ಕಪ್ಪ ಪ್ಲೀಸ್, ಮಾತು ಸಾಕು. ನೋಡಮ್ಮ ಅಮೃತ, ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಬಾ, ನೀನು ಸೆಲೆಕ್ಟ್ ಮಾಡು. ಬಾ. ಅಲ್ಲಪ್ಪ ವಿಕ್ರಮ್, ನಾನು ಏನು ಹೇಳಕ್ ಬಂದೆ ಅಂದರೆ, ಏನಿಲ್ಲಮ್ಮ, ಏನಿಲ್ಲ. ನನಗೇನೋ ಆ ಫೋಟೋಸು ಫೇಕ್ ಅನ್ನಿಸ್ತಾ ಇದೆ. ಮುಚ್ಚೋ ಬಾಯಿ. ಇಷ್ಟಾದರೂ ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಇವನೇ ರೀ ಇವನೇ, ಈ ಫೋಟೋದಲ್ಲಿ ಇದನ್ನಲ್ಲ ಅವನೇ ಆ ಹರ್ಷ. ಅವತ್ತು ದೇವಸ್ಥಾನದಲ್ಲಿ ಇವಳನ್ನ ನಾನು ಅವನ ಜೊತೆನೆ ನೋಡಿದ್ದು. ನಾನು ಹೇಳಿದ್ರೆ ಯಾರು ನನ್ನ ಮಾತನ್ನ ನಂಬಲೇ ಇಲ್ಲ. ಮಯೂರಿ ಒಳ್ಳೆಯವಳು ಒಳ್ಳೆಯವಳು ಅಂತಿದ್ರಲ್ಲ, ಈಗ ಗೊತ್ತಾಯ್ತು ಅವಳು ಒಳ್ಳೆತನ. ಏನಮ್ಮ ಮಯೂರಿ ಇದೆಲ್ಲ? ಮನೆಯವರೆಲ್ಲ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಈಗ ಮಾಡೋದು? ಅಲ್ಲ, ಇಷ್ಟು ದಿನ ಇನ್ನೊಸೆಂಟ್ ಥರ ಮುಕ್ಕೋಡ ಹಾಕೊಂಡು ಈಗ ನಂಬಿಕೆ ದ್ರೋಹ ಮಾಡೋದು? ಛೇ, ಎಲ್ರಿಗಿಂತ ಹೆಚ್ಚಿನ ನಂಬಿಕೆ ನಿನ್ನ ಮೇಲೆ ಇಟ್ಟಿದ್ದೆ ನಾನು ಮಯೂರಿ. ಯಾರಾದರೂ ಏನಾದರೂ ಹೇಳಕ್ಕೆ ಬಂದರೆ ಎಲ್ಲರ ಬಾಯಿ ಮುಚ್ಚಿಸ್ತಿದ್ದೆ. ಅಂಥದ್ರಲ್ಲಿ ನೀನು ಹಿಂಗೆ ಮಾಡ್ಬೋದಾ? ಕಣ್ಣೆದ್ರಿಗೆ ಸತ್ಯ ಇರಬೇಕಾದ್ರೆ ಇದು ಮೋಸ ಹೇಗಾಗುತ್ತೆ ಮಯೂರಿ? ಕಣ್ಣು ಕಾಣೋದನ್ನೇ ತಾನೇ ನಂಬೋಕಾಗೋದು. ಇಲ್ಲ, ಈ ಫೋಟೋಸಲ್ಲಿ ಏನೋ ಮೋಸ ಇದೆ. ಬೇಕಾದ್ರೆ ಬೇಕಾದ್ರೆ ಅರ್ಜುನ್ನ ಕೇಳಿ. ಜೈ ಮಹಾಕಾಲ. ಏನಿದು ಕಾನಿಷ್ಕ ಹಾಕಿದ ದಿಗ್ಬಂಧನದಿಂದ ಆ ನಮ್ಮ ಶತ್ರು ನಾಗಿಣಿ ಮತ್ತೆ ತಪ್ಪಿಸ್ಕೊಂಡು ಹೋಗಿದ್ದಾಳಲ್ಲ, ಮತ್ತೆ ಸೋಲು. ಇಲ್ಲ, ಕೂಡ್ಲೇ ಕಾನಿಷ್ಕನ್ನ ಕರೆಸ್ಬೇಕು. ಕಾನಿಷ್ಕ, ಕಾನಿಷ್ಕ, ಹೇಳಿ ಬಾಬಾ. ಕಾನಿಷ್ಕ, ಎಲ್ಲ ನಮ್ಮ ವಿರುದ್ಧವಾಗಿ ನಡೀತಾ ಇದೆಯಲ್ಲ. ಗೊತ್ತು ಬಾಬಾ, ಗೊತ್ತು ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದೀಯ. ಕಾನಿಷ್ಕ, ನಾವು ಅಂದ್ಕೊಂಡ ಹಾಗೆ ಏನು ನಡೀತಾ ಇಲ್ಲ. ಆ ನಾಗಿಣಿ ನಮ್ ಕೈ ಜಾರು ಹೋಗ್ತಾ ಇದ್ದಾಳೆ. ಆ ನಾಗಿಣಿನ ಕಂಡಿಡಿಯೋದಕ್ಕೆ ನಿನ್ನ ಬಳಿ ಏನಾದ್ರೂ ಉಪಾಯ ಇದ್ರೆ ಹೇಳು, ಹೇಳು ಕಾನಿಷ್ಕ, ಹೇಳು. ಈಗ ಉಳಿದಿರೋದು ಒಂದೇ ಉಪಾಯ, ಅದೇನು ಅಂತ ಹೇಳು ಕಾನಿಷ್ಕ. ನಾಗಿಣಿಯ ಗುರುತು. ಹೌದು ಬಾಬಾ, ನಾಗಿಣಿಯ ಇಚ್ಛಾರೂಪವನ್ನ ಪ್ರಪಂಚಕ್ಕೆ ಗೊತ್ತಾಗುವಾಗ ಮಾಡಿಬಿಟ್ರೆ ಮುಗಿತಲ್ಲ. ಅದೇನೋ ಸರಿ ಕಾನಿಷ್ಕ, ಆದ್ರೆ ನಾನು ಆ ಪ್ರಯತ್ನ ಮಾಡಿಲ್ಲ ಅನ್ಕೊಂಡ್ಯಾ?
ನಾನು ಹಲವು ಬಾರಿಯ ಪ್ರಯತ್ನ ಮಾಡಿ ಸೋತಿದ್ದೀನಿ. ಒಮ್ಮೊಮ್ಮೆ ನಾನು ಆ ನಾಗಿಣಿ ಎದುರು ಬದುರು ಆಗಿದ್ದೇವೆ, ಆದರೆ ಅವಳ ಗುರುತು ನನ್ನ ಮನಸ್ಸಲ್ಲಿ ಉಳಿದಿರೋ ಹಾಗೆ, ನನಗೆ ನೆನಪೇ ಇಲ್ದಿರೋ ಹಾಗೆ ಮಾಡೋದ್ರಲ್ಲಿ ಆ ನಾಗಿಣಿ ಯಶಸ್ವಿಯಾಗಿದ್ದಾಳೆ. ಆದರೆ ಅವಳ ಮುಖದ ಗುರುತು ನನಗೆ ಗೊತ್ತಲ್ಲ ಬಾಬಾ. ಇರಿ, ಈಗಲೇ ಅವಳ ಗುರುತು ನಿಮಗೆ ತಿಳಿಯೋ ಹಾಗೆ ನಾನು ಮಾಡ್ತೀನಿ. ಹಲೇ ಕನಿಷ್ಕ, ಭೇಷ್, ನಿನ್ನ ನಾನು ಏನು ಅನ್ಕೊಂಡಿದ್ದೆ, ಆದರೆ ನೀನು ಸಾಮಾನ್ಯದವನಲ್ಲ ಭೇಷ್. ಗುರುಗಳೇ, ನನಗೆ ತುಂಬಾ ಆತಂಕ ಆಗ್ತಿದೆ. ನಿನ್ನ ಅಂತರಂಗದಲ್ಲಿ ದುಗುಡ ಅನುಭವಿಸ್ತಿದ್ಯಾ ಅಂತ ನನಗೆ ಗೊತ್ತು ಮಗಳೇ. ಗುರುಗಳೇ, ಅಮೃತ, ಶತ್ರುಗಳು ನಿನ್ನ ಗುರುತನ್ನ ಜಗಜ್ಜಾಹಿರ ಮಾಡೋ ಹುನ್ನಾರದಲ್ಲಿದ್ದಾರೆ ಅಂತ ತಾನೇ ನೀನು ಆತಂಕ ಪಡ್ತಿರೋದು? ಹೌದು ಗುರುಗಳೇ, ಹಾಗಾಗ್ಬಿಟ್ರೆ ನಾನು ಇಲ್ಲಿವರೆಗೂ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ನನಗೆ ಗೊತ್ತಮ್ಮ, ಇಲ್ಲಿವರೆಗೂ ಬಂದು ನನಗೆ ಸೋಲು ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಗುರುಗಳೇ, ಅದಾಗಬಾರ್ದು. ನನಗೀಗ ನಿಮ್ಮ ಸಹಾಯ ಬೇಕು. ಅಮೃತ, ನಿನ್ನ ಆತಂಕ ನನಗೆ ಅರ್ಥ ಆಗ್ತಾ ಇದೆಯಮ್ಮ. ಹೇಳು, ಏನಾಗ್ಬೇಕು ನನ್ನಿಂದ? ಶತ್ರುಗಳಿಗೆ ನನ್ನ ಗುರುತು ಗೊತ್ತಾಗದೆ ಇರೋ ಹಾಗೆ ಮಾಡಿ ಗುರುಗಳೇ. ಅವ್ರ ಮನಸ್ಸಲ್ಲಿರೋ ನನ್ನ ಗುರುತು ಸಂಪೂರ್ಣವಾಗಿ ಅಳಿಸೋಗ್ಬೇಕು. ಅವರ ನೆನಪಲ್ಲಿ ನನ್ನ ಲವಶೇಷನೂ ಇರಬಾರ್ದು. ಹಾಗೆ ಮಾಡಿ ಗುರುಗಳೇ. ಅಮೃತ, ಹಾಗೆ ಮಾಡಬಹುದು, ಆದರೆ ಹಾಗೆ ಮಾಡುವುದರಿಂದ ನೀನೂ ಕೂಡ ಒಂದನ್ನು ಕಳ್ಕೋಬೇಕಾಗತ್ತೆ. ಅಂದ್ರೆ? ಅಂದರೆ ನಿನ್ನ ಗುರುತು ನಿನ್ನ ಶತ್ರುಗಳ ಮನಸ್ಸಿನಿಂದ ಸಂಪೂರ್ಣ ಶಾಶ್ವತವಾಗಿ ಅಳಿಸಿ ಹೋಗುವುದರ ಜೊತೆಗೆ ನಿನ್ನ ಮನಸ್ಸಿನಲ್ಲಿರುವ ನಿನ್ನ ಶತ್ರುಗಳ ಗುರುತು ಸಹ ಸಂಪೂರ್ಣವಾಗಿ ಶಾಶ್ವತವಾಗಿ ಅಳಿಸೋಗುತ್ತೆ. ನಿನಗೆ ಅವರ ನೆನಪು ಸಹಿತ ಉಳಿಯೋದಿಲ್ಲ. ಅಮೃತ, ನೀನು ನಿನ್ನ ಶತ್ರುಗಳ ನೆನಪನ್ನು ಸಹ ನಿನ್ನ ಮನಸ್ಸಿನಿಂದ ಕಳ್ಕೋಬೇಕಾಗುತ್ತೆ. ಏನು ಹೇಳ್ತಿದ್ದೀರಾ ಗುರುಗಳೇ? ಹೌದು ಅಮೃತ, ಪ್ರತಿಯೊಂದು ವರದ ಬೆನ್ನಲ್ಲೇ ಒಂದು ಶಾಪು ಅಡಗಿರುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊ. ಈಗ ನಾನು ನಿನ್ನ ಕೋರಿಕೆಯನ್ನು ನೆರವೇರಿಸಿದರೆ ನಿನ್ನ ಮನಸ್ಸಿನಲ್ಲಿರುವ ನಿನ್ನ ಶತ್ರುಗಳ ಅರಿವು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಹೊಸದಾಗಿ ಹುಟ್ಟಿರೋ ನಿನ್ನ ಶತ್ರುಗಳನ್ನು ಕೂಡ ನೀನು ಗುರುತಿಸೋಕ್ಕಾಗಲ್ಲ. ನಿನ್ನ ಪಕ್ಕದಲ್ಲೇ ಶತ್ರು ಇದ್ದರೂ ಸಹಿತ ನಿನಗದು ತಿಳಿಯಲ್ಲ. ಅಮೃತ, ನಿನ್ನ ಶತ್ರುಗಳನ್ನು ಮತ್ತೆ ನೀನು ಹೊಸದಾಗಿ ಪತ್ತೆ ಮಾಡಬೇಕಾಗತ್ತೆ. ತಿಳ್ಕೊ, ಯೋಚಿಸು. ಆ ಶಿವನಿಚ್ಛೆ ಹಾಗೆ ಇದ್ರೆ ಅದು ಆಗೋಗ್ಲಿ ಗುರುಗಳೇ. ನಾನು ಈ ಕರಾರಿಗೆ ಸಿದ್ಧ ಇದ್ದೀನಿ. ಅನುಗ್ರಹಿಸಿ ಗುರುಗಳೇ, ಅನುಗ್ರಹಿಸಿ. ಹಾ, ಆಗ್ಲಮ್ಮ, ಆ ಶಂಕರನ ಇಚ್ಛೆ ಏನಿದೆಯೋ ಹಾಗಾಗ್ಲಿ, ಒಳ್ಳೇದಾಗ್ಲಿ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ ಪೂರಣ ಜಗತ್ ಕಾರಣ ಸತ್ಯ ದೇವ ದೇವ ಪ್ರಿಯ ವೇದವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿ ಲೋಚನ ಶ್ವೇತ ರಿಷಭ ವಾಹನ. ಅರ್ಜುನನ ಮನೆಯವರ ವಂಶನಾಶಕ್ಕೆ ಹೊರಟಿರುವ ನಿನ್ನ ಈ ಕೃತ್ಯಕ್ಕೆ ನನ್ನ ಆಶೀರ್ವಾದವಾಗಲಿ ಸಮ್ಮತಿಯಾಗಲಿ ಖಂಡಿತ ಇಲ್ಲ. ಏನೋ ನಿಂತಿದ್ ಬುಚ್ಚಾಟ ಆಟ ಆಡ್ತಾ ಇರೋದು ಅವಳು, ಅವಳನ್ನ ಕೇಳಿ ಇದೆಲ್ಲ ಏನು ಅಂತ. ಮಯೂರಿ ಹೇಳು, ಏನ್ ನೋಡ್ತಾ ನಿಂತ್ಬಿಟ್ಟೆ ಹೇಳೇ? ಮಾಮೂಲಿ ಜಾಗದಲ್ಲಿ 10 ಗಂಟೆ ಸಿಗ್ತೀನಿ, ವೇಟ್ ಮಾಡ್ತಿರೋ ಅಂದ್ಯಲ್ಲ. ಇಲ್ಲ ಅಂದ್ರೆ ಏ